ನಮಸ್ಕಾರ ವೀಕ್ಷಕರೇ. ಕರ್ಮಕಾಂಡದ ಅಂತ್ಯಕಾಲ ಅಂದರೆ ಕಾಲಜ್ಞಾನ ಏನು ತಿಳಿಸಿದೆ, ಕೊನೆಗಾಲದಲ್ಲಿ ಏನೇನಾಗುತ್ತೆ, ವಿನಾಶಗಳು ಪ್ರಳಯಗಳು ನಡೆಯುವಾಗ ಏನೇನಾಗುತ್ತೆ ಅನ್ನೋ ವಿಷಯಗಳನ್ನ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ರು. ಈಶ ಕಾರ್ಯಕ್ಕೊಂದು ಕಾಸನಾದಾರು ಕೊಡರು, ವೇಸಿಯರು ಸಂಘ ಮಾಡುತ್ತಾ ಕೊಡುತಿಹರು ಸಾಸಿರ ಪೊನ್ನು ನಂಜೇಶ ಅಂತ ತಿಳಿಸ್ತಾರೆ. ಇಲ್ಲಿ ಈಶನ ಕಾರ್ಯಕ್ಕೆ ಒಂದು ಕಾಸು ಕೊಡಿ ಅಂದರೆ ಯಾರೂ ಕೂಡ ಕೊಡೋದಿಲ್ಲ. ಅದೇ ವೇಶ್ಯರ ಸಂಘ ಮಾಡೋದಕ್ಕೆ ಸಾವಿರ ಪೊನ್ನು, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಅಂಥದ್ದು ಈಗ ನಡೀತಾ ಇದೆ. ಪಾಲು ನೀರಂ ಗೂಡಿ ಶೀಲವಿಲ್ಲದ ಸವಿದು ಲೋಲಾಡಿ ಜಗದಿ ಜನರೆಲ್ಲ ಮುಂದಿನ್ನು ಕಾಲನಾ ಪಾಲು ನಂಜೇಶ. ಇಲ್ಲೂ ಕೂಡ ಕೆಲವಷ್ಟು ವಚನಗಳಲ್ಲಿ ತುಂಬ ನಿಗೂಢವಾಗಿ ಬರೆದಿದ್ದಾರೆ, ಗೂಢಾರ್ಥಗಳು ಅದರಲ್ಲಿ ಇದೆ. ಶೀಲವಿಲ್ಲದ ಸವಿದು ಲೋಲಾಡಿ ಜಗದಲ್ಲಿ ಜನರೆಲ್ಲ ಮುಂದಿನ ಕಾಲನ್ನು ಪಾಲು ನಂಜೇಶ. ತೆಲುಗು ವರ್ಡ್ಗಳನ್ನ ಬಳಸಿ ಇವರು ಈ ವಚನಗಳಲ್ಲಿ ತಿಳಿಸ್ತಾರೆ. ಲಿಂಗಂಗಿ ಜನರೆಲ್ಲ ಲಿಂಗ ಜಂಗಮ ತೊರೆದು ಲಿಂಗಹೀನ ಸಂಘ ಮಾಡುತ್ತ ಜಗದೊಳು ಭಂಗ ಭಟ್ಟಾರು ನಂಜೇಶ ಅಂತ ತಿಳಿಸ್ತಾರೆ. ಲಿಂಗನ ಪೂಜೆ ಮಾಡ್ತಾ ಇರುವಂತ ಜನರು ಲಿಂಗನ ಬಿಟ್ಟು ಭಂಗಹೀನ ಜನರ ಜೊತೆ ಸಂಘವನ್ನ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನು ಒಂದು ಜಾತಿಯವರು ಮತ್ತೊಂದು ಜಾತಿಯ ಕನ್ಯೆ ಒಂದಾಗಿ ಕೂಡಿ ಲಗ್ನವಾಗುವ ಜನರ ಹೊಂದಾಣಿಕೆಯ ನೋಡು ನಂಜೇಶ ಅಂತ ತಿಳಿಸ್ತಾರೆ. ಒಂದು ಜಾತಿ ಇನ್ನೊಂದು ಜಾತಿ ಮಧ್ಯೆ ಮದುವೆಗಳು ನಡೀತವೆ ಅಂತ ತಿಳಿಸಿದ್ರು ಆಗಿನ ಕಾಲ ವಚನದಲ್ಲಿ. ಈಗಲೂ ಕೂಡ ಅದು ಶುರುವಾಗಿದೆ. ಜಾತಿಗಳು ಅನ್ನೋದು ಮರೆತು ಜಾತಿಗಿಂತ ಪ್ರೀತಿ ಹೆಚ್ಚು ಅನ್ನೋ ಕಾಲ ಈಗ ನಡೀತಾ ಇದೆ. ಜಾತಿ ಜಾತಿಗಳಲ್ಲಿ ಮದುವೆಗಳು ಆಗ್ತಾ ಇರೋದನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ. ಜಾತಿ ಎಲ್ಲ ಬಿಟ್ಟು ಮನುಷ್ಯರು ಮದುವೆಗಳನ್ನ ನಡೆಸ್ತಾ ಇದ್ದಾರೆ. ಬಿಡಿ, ಜಾತಿ ಧರ್ಮ ಬಗ್ಗೆ ಮಾತಾಡೋದೇ ಬೇಡ. ಕಾರಣ ಎಲ್ಲ ಮನುಷ್ಯರು ಕೊನೆಗೆ ಒಂದು ಮಾತನ್ನು ಹೇಳಿ ತಿಳಿಸಿದ್ದಾರೆ ಇವರು ತುಂಬಾ ವಚನಗಳಲ್ಲಿ, ಎಲ್ಲ ಜಾತಿಗಳು ಒಂದಾಗೋ ಕಾಲ ಬರುತ್ತೆ ಅಂತ. ಅದಕ್ಕಿದು ಕೂಡ ಆಗ್ತಾ ಇರ್ಬೋದು. ಶಾಖ ಪಾಕಿಗಳೆಲ್ಲ ಏಕ ಧರ್ಮ ಕೂಡಿ ಶಾಖ ಪಾಕಿಗಳ ಲಗ್ನಗಳ ಜಗದೊಳಗೆ ಏಕ ಮಾಡುವರು ನಂಜೇಶ ಅಂತ ತಿಳಿಸ್ತಾರೆ. ಶಾಖ ಪಾಕಿ ಅಂದ್ರೆ ನನಗೆ ಅಷ್ಟೊಂದು ವರ್ಡ್ ಗೊತ್ತಿಲ್ಲ. ತುಂಬಾ ಗೂಢಾರ್ಥ ಅಂತ ಹೇಳ್ತಾರಲ್ಲ ಆ ತರ ವರ್ಡ್ಗಳು, ಇದು ಶಾಖ ಪಾಕಿ ಅಂದ್ರೆ ಏನು ಅಂತ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕೆ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಇದ್ರ ಬಗ್ಗೆ ತಿಳ್ಕೊಂಡು ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸಣ್ಣ ಮೂಗಿನ ಹೆಣ್ಣು ಕಣ್ಣುಗಳು ಕೆಂಪಾಗಿ ಬಣ್ಣ ಬಿಳಿದಾಗಿ ಜನಿಸಿಯೇ ರಾಯರ ಸಣ್ಣ ಮಾಡಿತು ನಂಜೇಶ. ಇದು ಕೂಡ ಅದೇ ಥರ ಒಂದು ವಚನನ ಬಳಸಿದರೆ, ಸಣ್ಣ ಮೂಗಿನ ಹೆಣ್ಣು, ಕೆಂಪಗಿರುವಂಥ ಕಣ್ಣುಗಳ ಹೆಣ್ಣು, ಬಿಳಿಯ ಬಣ್ಣದ ಹೆಣ್ಣು ಜನಿಸುತ್ತೆ, ಅದು ರಾಯರನ್ನ ಸಣ್ಣ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಜಾರತನ ಮುಂದಿನ್ನು ಜೋರಿನಿಂದಲೇ ಬರ್ಕು ಜನರಲ್ಲಿ ಪಾರವೇ ಇಲ್ಲ, ಗಂಡಂಗೆ ಮದ್ದೀಕ್ಷ ಮಿಂಡಂಗೆ ಮುದ್ದೀಕ್ಷ ತಂಡ ತಂಡಾಗಿ ತಿರುಗುವ ನಾರಿಯರ ತುಂಟತನವನ್ನು ನೋಡು ನಂಜೇಶ ಅಂತ ತಿಳಿಸ್ತಾರೆ. ಜಾರತನ ಅಂದ್ರೆ ಕೆಟ್ಟ ಕೆಲಸ ಮಾಡುವಂತವ್ರು ಜಾಸ್ತಿ ಆಗ್ತಾರೆ. ಗಂಡನಿಗೆ ಮದ್ದಿಕ್ಕಿ, ಗಂಡನಿಗೆ ವಿಷವನ್ನ ಹಾಕುವಂತ ಹೆಂಗಸರು ಜಾಸ್ತಿ ಆಗ್ತಾರೆ. ಮಿಂಡನಿಗೆ ಮುದ್ದಿಕ್ಕಿ, ಸಪರೇಟ್ ಆಗಿ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಮುದ್ದಿಕ್ಕುವಂತ ಹೆಂಗಸರು ಕೂಡ ಜಾಸ್ತಿ ಆಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ತಂಡ ತಂಡವಾಗಿ ಈ ನಾರಿಯರು ತುಂಟತನದಲ್ಲಿ ಇರ್ತಾರೆ ನೋಡಿ ನಂಜೇಶ ಅಂತ ಇವ್ರ ವಚನಗಳಲ್ಲಿ ಬರೆದಿದ್ದಾರೆ. ಗಂಡ ಎಂಡಿರ ಜಗಳ ಮಿಂಡ ಅರಿದಾನಯ್ಯ, ಗಂಡ ಹೋಳಿಗೆ ಮಾಡಿ ಮಿಂಡನಿಗೆ ಕೊಡುವಾಗ ಎಂಡರಾಟವ ನೋಡು ನಂಜೇಶ ಅಂತ ತಿಳಿಸ್ತಾರೆ. ಎಷ್ಟು ವಚನಗಳಲ್ಲಿ ಗೂಢಾರ್ಥದಲ್ಲಿ ತಿಳಿಸಿದ್ದಾರೆ ನೋಡಿ. ಇಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಫಲವು ವೃಕ್ಷದೊಳಿಲ್ಲ ಜಲವು ನೆಲದೊಳಗಿಲ್ಲ, ಕಲಹ ಹೆಚ್ಚುತ್ತಾ ಬರುವಾಗ ಜನರಲ್ಲಿ ಬಲವಿಲ್ಲ ನೋಡು ನಂಜೇಶ. ಮರದಲ್ಲಿ ಹಣ್ಣು ಅನ್ನೋದಿರೋದಿಲ್ಲ, ನೀರು ಅನ್ನೋದು ನೆಲದಲ್ಲಿ ಸಿಗೋದಿಲ್ಲ, ಜನರ ಮಧ್ಯೆ ಜಗಳ ಜಾಸ್ತಿ ಆಗ್ತಾ ಬಂದಾಗ ಜನರಿಗೆ ಶಕ್ತಿ ಅನ್ನೋದಿರೋದಿಲ್ಲ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾರೆ. ಮಾಂಸಹಾರಿಗಳೆಲ್ಲ ಹಿಂಸೆ ದೋಷವ ತೊರೆದು ಮಾಂಸ ಭಕ್ಷಣವ ಬಿಡುತ್ತಿರ್ಪರ ಪ್ರಶಂಸೆಯ ನೋಡು ನಂಜೇಶ ಅಂತ ತಿಳಿಸ್ತಾರೆ. ಮಾಂಸಾಹಾರಿಗಳು ಇದರಿಂದ ಹಿಂಸೆ ಆಗುತ್ತೆ, ದೋಷ ಬರುತ್ತೆ ಅಂತ, ಅದನ್ನ ತಿನ್ನೋದನ್ನ ನಿಲ್ಲಿಸುವಂತ ಕಾಲ ಕೂಡ ಬರುತ್ತೆ ಅಂತ ಇವರು ತಿಳಿಸಿದ್ದಾರೆ ಇವ್ರ ವಚನಗಳಲ್ಲಿ. ಇನ್ನ ಹೊಗೆಯ ತಪ್ಪು ತಿಂದು ಜಗವೆಲ್ಲ ಕೆಟ್ಟಿತು, ಹಗಹರ ನಿಮ್ಮ ಮಹಿಮೆಯ ಜಗಕ್ಕೆಲ್ಲ ಹಾರಾಡಿ ಕೆಡುತ್ತಿದೆ ತಡವಿಲ್ಲ ಸುವಿ ಅಂತ ಇನ್ನೊಂದು ವಚನದಲ್ಲಿ ತಿಳಿಸ್ತಾರೆ. ತುಂಬಾ ವಿಷಯಗಳಿದೆ, ನಾವು ತಿಳ್ಕೊಳ್ಳೋ ಅಂತದ್ದು ಈ ತರ ವಚನಗಳಲ್ಲಿ.
ಮುಚ್ಚಿದ ಕದಗಳು ತೆರೆಯದೇ ಓದಾವು ಕೇಳಿರಣ್ಣ, ನೀರಿಗೆ ಓದವನ್ನು ನೀರಿನಲ್ಲಿ ಮುಳುಗ್ಯಾರು ನೋಡಿರಣ್ಣ, ಊರಿಗೆ ಓದವರು ಊರಲ್ಲೇ ಮಡಿದಾರು ನೋಡಿರಣ್ಣ ಅಂತ ತಿಳಿಸ್ತಾರೆ. ಅಂದ್ರೆ ಯಾರ್ಯಾರೆಲ್ಲೆಲ್ಲಿ ಹೋಗ್ತಾರೋ ಅಲ್ಲೇ ಸಾವು ಅನ್ನೋದು ಮನುಷ್ಯರಿಗೆ ಸಂಭವಿಸುತ್ತೆ. ಪಟ್ಟು ಪಟ್ಟು ಬಳಿಯ ಹುಟ್ಟವರು ಎಲ್ಲರೂ ನೋಡಿರಣ್ಣ, ತಟ್ಟನೆ ಮಡಿದಿನ್ನು ನೆಟ್ಟನೆ ಹೋದಾರು ನೋಡಿರಣ್ಣ. ಕೂಗುವರೆ ಧ್ವನಿ ಇಲ್ಲ, ಸಾಗುವರೆ ಕಾಲಿಲ್ಲ ಸಿದ್ದರಾಮ, ಬೇಗನೆ ಹುಯ್ಯಲು ಬೆನ್ನಟ್ಟಿ ಬರುತ್ತಿವೆ ಸಿದ್ದರಾಮ. ಕೆಟ್ಟ ಕಾಲ ಅನ್ನೋದು ಬರ್ತಾ ಇದೆ, ಆದ್ರೆ ಕೂಗೋದಕ್ಕೆ ದನಿ ಅನ್ನೋದು ಇರೋದಿಲ್ಲ, ಸಾಗೋದಕ್ಕೆ ಕಾಲು ಅನ್ನೋದು ಇರೋದಿಲ್ಲ, ಅಂದ್ರೆ ನಡೆಯೋದಕ್ಕಾಗೋದಿಲ್ಲ, ಅಷ್ಟೊಂದು ಕಷ್ಟದ ದಿನಗಳು ಬರುತ್ತೆ ಅಂತ ಇವರ ವಚನಗಳಲ್ಲಿ ತಿಳಿಸ್ತಾರೆ. ಬಹುಬೇಗನೆ ಅತ್ತಿ ಸಾವು ಪ್ರಬಲವಾಗಿ ಕರ್ಮ ಜನರಳಿವರು, ಹೆಚ್ಚು ಆದವರೆಲ್ಲ ಉಚ್ಚಿಯ ಕುಡಿದಾರು, ಬಚ್ಚಲು ನೀರಿಗೆ ಕಡಿದಾಡಿ ಮಡಿವರು ಎಲ್ಲರೂ. ನುಚ್ಚು ನೂರಿಯಾಗುವ ದಿನಗಳು ಬರುತ್ತವೆ, ಕಣ್ಣಲ್ಲಿ ನೀರು ಕೈ ತೊಳೆಯಾತ ಉಣವಂತ ದಿನಗಳು ಬರುತ್ತವೆ ಸೂವಿ ಅಂತ ತಿಳಿಸ್ತಾರೆ. ಇಲ್ಲಿ ಬಚ್ಚಲ ನೀರಿಗೂ ಕೂಡ ಜನ ಒಡೆದಾಡುವಂತ ಕಾಲ ಬರುತ್ತೆ, ಆ ಒಡೆದಾಡ್ಕೊಂಡು ಕಡಿದಾಡ್ಕೊಂಡು ಸಾಯ್ತಾರೆ, ಕಣ್ಣೀರಿನ ಬೆಲೆ ಆಗ ಗೊತ್ತಾಗುತ್ತೆ, ಕಣ್ಣೀರಲ್ಲಿ ಕೈ ತೊಳೆಯುವಂತ ಕಾಲ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅಂತ ಕಾಲಗಳು ಬರುತ್ತವೆ ಅಂತ ಇವರು ತಿಳಿಸಿದ್ದಾರೆ. ನುಂಡ ಮುಂಡಗಳು ಖಂಡಿತ ಕೈಕಾಲುಗಳು, ಕೆಂಡ ಕಾರುತ ರೋಹಿತವ ಸುವ್ವಿ, ದಿವಾಳಿ ಹಬ್ಬಕ್ಕೆ ದಿಮ್ಮೆಂದು ಬಡಿದೀತು, ಮಾಘ ತಿಂಗಳಲ್ಲಿ ಮನೆಗಳ ಬಿಟ್ಟ ಏರಿ ತಣ್ಣೀರ ಮಳೆಯಾಗಿ ಮನೆಗಳು ಸುಟ್ಟ್ಯಾವು ಅಂತ ತಿಳಿಸ್ತಾರೆ. ಇಲ್ಲಿ ಒಂದು ವಚನ ಬರೀತಾರೆ, ದೀಪಾವಳಿ ಹಬ್ಬದಲ್ಲಿ ದಿಮ್ಮೆಂದು ಬಡಿದೀತು, ಏನು ಬಡಿಯುತ್ತೆ ಅಂತ ನಾವು ಕಾಯ್ದು ನೋಡ್ಬೇಕು. ಮಾಘ ತಿಂಗಳಲ್ಲಿ ಮನೆಗಳನ್ನ ಬಿಡ್ತೀರಾ ದೀಪಾವಳಿ, ಆಗಾದ್ಮೇಲೆ ಮಾಘ ಮಾಸ ಬರುತ್ತೆ, ಅದಾಗಾದಾಗ ಆ ಸಮಯಕ್ಕೆ ಮನೆಗಳನ್ನ ಬಿಟ್ಟು ಹೋಗುವಂತ ಕಾಲ ಬರುತ್ತೆ ಅಂತ ಇವರ ವಚನಗಳಲ್ಲಿ ಇವರು ತಿಳಿಸಿದ್ದಾರೆ. ತಣ್ಣೀರ ಮಳೆಯಾಗಿ ಮನೆಗಳು ಸುಡ್ತವೆ, ತಣ್ಣೀರ ಮಳೆಯಿಂದ ಮನೆಗಳು ಯಾವ ರೀತಿ ಸುಡ್ತವೆ ಅಂತ ನಾವು ಈಗ ಏನು ಹೇಳೋದಕ್ಕಾಗುವುದಿಲ್ಲ. ಈ ವಚನದಲ್ಲಿ ತಣ್ಣೀರ ಮಳೆ ಅಂತ ಏನೋ ಒಂದು ಗೂಢಾರ್ಥದಲ್ಲಿ ಬರೆದಿದ್ದಾರೆ, ಈ ರೀತಿ ವಚನಗಳು ತುಂಬಾ ಇದೆ, ಇದರ ಅರ್ಥಗಳನ್ನ ನಾವು ಹುಡುಕುವಂತ ಕೆಲಸ ಮಾಡಬೇಕು. ಯಾವ್ದಾವ್ದು ಏನೇನು ಸಂಭವಿಸ್ತಾ ಇದೆ ಆಲ್ರೆಡಿ ವಚನಗಳಲ್ಲಿ ತಿಳ್ಕೊಳ್ತಾ ಇದ್ವಿ, ಅದನ್ನ ಬಿಟ್ಟು ಕೂಡ ಇನ್ನಷ್ಟು ವಚನಗಳಲ್ಲಿ ಗೂಢಾರ್ಥಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ರೆ, ಆ ಗೂಢಾರ್ಥಗಳನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳು ಚೆನ್ನಾಗಿರುತ್ತೆ. ಕಣ್ಣೀರ ಉದುರ್ಯಾವು ಕೈ ಬಳಿ ಒಡಿದಾವು, ಏಳು ಹೊಲ ಮಾಡಿ ಏಳದೇ ಓದಿರಿ, ಹದ್ದು ಕಾಗಿಗಳಿಂದ ಹಬ್ಬಾವ ಬಂದಿತು, ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ಅಂತ ತಿಳಿಸ್ತಾರೆ. ಕಣ್ಣೀರು ಉದುರ್ಯಾವು, ಕಣ್ಣೀರು ಉದುರ್ತಾ ಇರುತ್ತೆ, ಕೈಯಲ್ಲಿರುವಂತ ಬಳೆಗಳು ಒಡೆದಾಕುವಂತ ಕಾಲ ಬರುತ್ತೆ, ಹದ್ದು ಕಾಗೆಗಳಿಗೆ ಹಬ್ಬದ ಕಾಲ ಅನ್ನೋದು ಬರುತ್ತೆ, ಹೆಣಗಳನ್ನ ತಿನ್ನೋದಕ್ಕೆ ಹಬ್ಬ ಮಾಡ್ತಾ ಇರ್ತೇವೆ ಹದ್ದು ಕಾಗೆಗಳು ಅಂತ ಕಾಲ ಬರುತ್ತೆ, ಎಳ್ಳಷ್ಟು ಮನುಷ್ಯರಿಗೆ ಸುಖ ಅನ್ನೋದಿಲ್ಲ ಅನ್ನೋ ಕಾಲ ಕೂಡ ಬರುತ್ತೆ. ಅಂತ ಟೈಮ್ನಲ್ಲಿ ಬಸವಣ್ಣವರು ಬಂದು ಒಳ್ಳೆ ಕೆಲಸಗಳನ್ನ ಒಳ್ಳೆ ಮಾರ್ಗನ ನಮ್ಗೆ ತೋರಿಸ್ತಾರೆ ಅಂತಾನೆ ಶರಣರು ಅವರ ವಚನಗಳಲ್ಲಿ ತಿಳಿಸಿರುವಂತದ್ದು. ಇನ್ನ ಇದೇ ರೀತಿ ಎಷ್ಟೋ ವಚನಗಳು ನಾವು ತಿಳ್ಕೊಬೇಕಾಗಿರೋದಿದೆ. ಅದರಲ್ಲಿ ಅಂಗ ದೇಶದ ರಂಗೇರು ಬಂದಾರು, ಶ್ರೀರಂಗ ಪಟ್ಟಣವ ತಕ್ಕೊಂಡು ಲೋಕವನ್ನು ಭಂಗಬಡಿಸಾರು ಸರ್ವಜ್ಞ ಅಂತ ತಿಳಿಸ್ತಾರೆ. ಅಂಗ ದೇಶ ಅಂದ್ರೆ ಈ ನಾರ್ತ್ ಇಂಡಿಯಾದಿಂದ ಬೇರೆ ಕಡೆ ಸ್ವಲ್ಪ ಬಲಭಾಗದಲ್ಲಿರುವಂತ ಬೇರೆ ಬೇರೆ ದೇಶಗಳಿಂದ ಬೆಡಗಿಯರು ಬರ್ತಾರೆ, ರಂಗೇರು ಬರ್ತಾರೆ ಅಂತ ತಿಳಿಸಿದ್ದಾರೆ. ಶ್ರೀರಂಗ ಪಟ್ಟಣವ ತಕ್ಕೊಂಡು ಲೋಕವನ್ನು ಭಂಗಪಡಿಸಾರು, ಆ ಜಾಗಗಳನ್ನ ಭಂಗ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಸರ್ವಜ್ಞರು ಅವ್ರ ವಚನಗಳಲ್ಲಿ. ಹೆತ್ತ ತಂದೆಯ ಕೊಂದು ಮತ್ತದಿಂ ವಿರೂಪಾಕ್ಷ, ಬತ್ತಲೆಯ ಹೆಣ್ಣುಗೊಳಗಾಗಿ ರಾಜ್ಯವದು ಕತ್ತಲಾದೀತು ಸರ್ವಜ್ಞ ಅಂತ ತಿಳಿಸ್ತಾರೆ. ಹೆತ್ತ ತಂದೆಯನ್ನ ಮಕ್ಕಳು ಕೊಲ್ಲುವಂತ ಕಾಲ ಬರುತ್ತೆ. ಬತ್ತಲೆ ಹೆಣ್ಣು ಅಂದ್ರೆ ಇಲ್ಲಿ ವರ್ಡ್ ಬತ್ತಲೆ ಅಂದ್ರೆ ನಾವು ಕೂದಲನ್ನ ಬತ್ತಲೆ ಅಂತ ಬೈತಲೆ ಅಂತ ಕೆಲವೊಬ್ರು ಕರೀತಾರೆ, ಆ ರೀತಿ ಏನಾದ್ರು ಬರ್ದಿದ್ದಾರ ಇಲ್ಲ ಬೆತ್ತಲೆ ಅಂತ ಏನಾದ್ರೂ ಈ ಪದದ ಅರ್ಥ ಇದೆಯೋ ಅಷ್ಟೊಂದು ನನಗೂ ಗೊತ್ತಿಲ್ಲ. ಆದ್ರೆ ಹೆಣ್ಣುಗೊಳಗಾಗಿ ಹೆಣ್ಣಿಗೋಸ್ಕರ ರಾಜ್ಯಗಳು ಕತ್ತಲಿಂದ ಆವರಿಸುತ್ತೆ ಅಂತ ಇವ್ರ ವಚನದಲ್ಲಿ ತಿಳಿಸಿದ್ದಾರೆ. ಶೆಟ್ಟಿ ಸಾಹುಕಾರರು ಬಿಟ್ಟರವು ವ್ಯವಹಾರ, ಪಟ್ಟಣ ಹಾಳಾದ ಬಣ್ಣ ರೊಕ್ಕ ಹಾಳಾದೀತು, ದಿಕ್ಕಿಲ್ಲದಾಯಿತು ಮರ್ತ್ಯದ ಜನರಿಗೆ ಕೇಳಣ್ಣ ಅಂತ ತಿಳಿಸ್ತಾರೆ. ಶೆಟ್ಟಿ ಸಾಹುಕಾರರುಗಳು ಅವರ ವ್ಯವಹಾರಗಳನ್ನ ಬಿಟ್ಬಿಡ್ತಾರೆ, ದುಡ್ಡು ಅನ್ನೋದು ಹಾಳಾಗೋ ಕಾಲ ಕೂಡ ಬರುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಇದನ್ನ ಪ್ರಶ್ನೋತ್ತರ ಮಾಲಿಕಾಲಿ ಜನರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಇದರಿಂದ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಒಂದು ಇಲ್ಲಿದೆ, ಪ್ರಳಯದ ಬಗ್ಗೆ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಮಹಾಯನ್ ಕ್ಯಾಲೆಂಡರ್ ಎಲ್ಲೋಸ್ಟೋನ್ ಬಗ್ಗೆ ಏನ್ ತಿಳಿಸ್ತಾರೆ ಅಂತ ಯಾರೊಬ್ರು ಕೇಳಿರೋ ಪ್ರಶ್ನೆಗೆ ಅದಕ್ಕೂ ಕೂಡ ಉತ್ತರ ಕೊಡೋ ಪ್ರಯತ್ನನ ಚನ್ನಬಸವಾನಂದ ಸ್ವಾಮೀಜಿಗಳು ಮಾಡಿದರೆ ವಚನಗಳ ಮೂಲಕ. ವಚನಗಳಲ್ಲಿರುವಂತ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿರೋ ವಿಷಯಗಳನ್ನ
ವಿಸ್ತಾರ ಮಾಡಿ ನಮಗ್ ತಿಳಿಸಿ ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಈ ತರ ಎಷ್ಟೋ ವಿಷಯಗಳಿದೆ ತಿಳ್ಕೊಬೇಕಾಗಿರೋದು. ಈಗ ಪ್ರಳಯದ ಬಗ್ಗೆ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಅದರಲ್ಲಿ ಮಾಯನ್ ಕ್ಯಾಲೆಂಡರ್ ಬಗ್ಗೆ, ಎಲ್ಲೋ ಸ್ಟೋನ್ ಬಗ್ಗೆ ಏನ್ ಹೇಳಿದ್ದಾರೆ, ನಾವು ತಿಳ್ಕೊಳ್ತಾ ಹೋಗೋಣ.